ಸೊ ಬೇಸ್ಡ್ ಆನ್ ಬೇಸಿಕ್ ಕಾನ್ಸೆಪ್ಟ್ ಸೊ ಪರ್ಸೆಂಟೇಜ್ ಬೇಸಿಕ್ ಕಾನ್ಸೆಪ್ಟ್ ಮೇಲೆ ಯಾವುದಾದ್ರು ಕ್ವೆಶನ್ ಕೇಳಿದ್ರೆ ಅದನ್ನು ಯಾವ ಥರ ಅಪ್ರೋಚ್ ಮಾಡೋದು ಅದನ್ನು ಯಾವ ಥರ ಸಾಲ್ವ್ ಮಾಡೋದನ್ನು ಈ ವಿಡಿಯೋದಲ್ಲಿ ನೀವು ತಿಳ್ಕೊತೀರಿ. ಸೊ ನಿಮ್ಗೆ ಪರ್ಸೆಂಟೇಜ್ ಅಂತ ಗೊತ್ತಿರುತ್ತೆ. ಸೊ ಇದೊಂದು ಕಾನ್ಸೆಪ್ಟ್, ಎಕ್ಸ್ ಪರ್ಸೆಂಟೇಜ್ ಅಂದರೆ ಎಷ್ಟು, ಎಕ್ಸ್ ಬೈ ಹಂಡ್ರೆಡ್ ಈ ಥರ ಬರ್ಕೋಬೋದು. ಸೊ ಅಥವಾ ಒಂದು ಫ್ರ್ಯಾಕ್ಷನ್ದು ಎಕ್ಸ್ ಬೈ ಪರ್ಸೆಂಟೇಜ್ ಕೆಲವೊಂದು ಏನು ಮಾಡ್ತೀರಾ, ಮಲ್ಟಿಪ್ಲೈ ಬೈ ಹಂಡ್ರೆಡ್ ಮಾಡ್ತೀರಾ. ಈ ಕಾನ್ಸೆಪ್ಟ್ ಗೊತ್ತಿದ್ರೆ ಈ ಕಾನ್ಸೆಪ್ಟ್ ಮೇಲೆ ಒನ್ ಬೈ ಒನ್ ಸಬ್ ಪ್ರಾಬ್ಲಮ್ನ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಸೊ ಒನ್ ಬೈ ಒನ್ ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ಇಲ್ಲೊಂದು ಫಸ್ಟ್ ಪ್ರಾಬ್ಲಮ್ ಇದೆ ನೋಡೋಣ. ಇಫ್ 80% ಆಫ್ ಎ ಈಸ್ ಈಕ್ವಲ್ ಟು 50% ಆಫ್ ಬಿ, ದೆನ್ ಆ್ಯಂಡ್ ಬಿ ಈಸ್ ಈಕ್ವಲ್ ಟು ಎಕ್ಸ್ ಪರ್ಸೆಂಟ್ ಆಫ್ ಎ, ದೆನ್ ದ ವ್ಯಾಲ್ಯೂ ಆಫ್ ಎಕ್ಸ್ ದ ಕೇದಾರ್. ಸೊ ಇಲ್ಲಿ ನಾವು ಈ ಕೊಟ್ಟಿರೋಂಥ ಈ ವ್ಯಾಲ್ಯೂನ ಯೂಸ್ ಮಾಡಿ ನಾವೇನು ಮಾಡಬೇಕು, ಎಕ್ಸ್ ಪರ್ಸೆಂಟೇಜ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಎಕ್ಸ್ ಅಂದರೆ ವ್ಯಾಲ್ಯೂ ಎಷ್ಟು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ನಾವು ಕೊಟ್ಟಿರೋ ವ್ಯಾಲ್ಯೂನ ಬರ್ಕೋತೀನಿ ಇಲ್ಲಿ. ಏನಿದೆ 80% ಆಫ್ ಆಪ್ ಅಂದ್ರೆ ಏನು, ಇಂಟು ಎ. 80% ಆಫ್ ಎ ಈಸ್ ಈಕ್ವಲ್ ಟು 50% ಆಫ್ ಬಿ ಅಂತ ಅವ್ರೇನು ಕೇದಾರ ಅಂದ್ರಲ್ಲಿ ಬಿ ಈಸ್ ಈಕ್ವಲ್ ಟು ಎಕ್ಸ್ ಪರ್ಸೆಂಟೇಜ್ ಆಫ್ ಎ ಅಂತ ಕೇದಾರ. ಸೊ ಎಕ್ಸ್ ಪರ್ಸೆಂಟ್ ಎಕ್ಸ್ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡಬೇಕು. ನಾವು ಈ ಥರ ಈ ಕೊಟ್ಟಿರೋಂಥ ಈ ವ್ಯಾಲ್ಯೂನ ಈ ಫಾರ್ಮೆಟ್ದಲ್ಲಿ ಕನ್ವರ್ಟ್ ಮಾಡ್ಕೋಬೇಕು, ಆಮೇಲೆ ನಮಗೆ ಎಕ್ಸ್ ವ್ಯಾಲ್ಯೂ ಸಿಗುತ್ತೆ. ಸೊ ನಾನು ಏನು ಮಾಡ್ತೀನಿ, ಆ ಥರ ಕನ್ವರ್ಟ್ ಮಾಡ್ಕೋಬೇಕಾರೆ ಈ ಬಿ ವ್ಯಾಲ್ಯೂ ಏನೇನು ಇದೆಲ್ಲ ಅದನ್ನೆಲ್ಲನೂ ಲೆಫ್ಟ್ ಹ್ಯಾಂಡ್ ಸೈಡ್ ಕಳಿಸ್ತೀನಿ. ಸೊ ಬಿ ಹಂಗೆ ಇಡ್ತೀನಿ, 50% ಈ ಕಡೆ ಕಳಿಸಿದ್ರೆ ಏನಾಗುತ್ತೆ, 80% ಡಿವೈಡ್ ಬೈ 50% ಇಂಟು ಎ ಆಗುತ್ತೆ ಇಲ್ಲಿ, ಎ ಓದಿರುತ್ತೆ. ಸೊ ಬಿ ಈಕ್ವಲ್ ಟು ಏನಾಗುತ್ತೆ ಇಲ್ಲಿ, ಪರ್ಸೆಂಟೇಜ್ ಪರ್ಸೆಂಟೇಜ್ ಕ್ಯಾನ್ಸಲ್ ಆಗುತ್ತೆ. ಸೊ ದ 8/5 ಆಗುತ್ತೆ, 8/5 ಎ ಅಂತಾಗುತ್ತೆ. ಇಲ್ಲಿ ಏನಕ್ಕೆ ಕೊಟ್ಟಾರ, ಇಲ್ಲಿ ಎಕ್ಸ್ ಪರ್ಸೆಂಟೇಜ್ ಅಂತ ಕೊಟ್ಟಾರೆ. ಸೊ ಪರ್ಸೆಂಟೇಜ್ ಬರ್ಬೇಕಂದ್ರೆ ಇಲ್ಲಿ ಎಷ್ಟು ಬರೋಕೆ ಇಲ್ಲಿ ಇಂಟು ಹಂಡ್ರೆಡ್. ಸೊ ಇಂಟು ಹಂಡ್ರೆಡ್ ಮಾಡ್ತೀನಿ ಇಲ್ಲಿ, ಪರ್ಸೆಂಟೇಜ್ದಾಗ ಕೇದಾರ. ಸೊ ಬಿ ಈಕ್ವಲ್ ಟು 5 × 5 = 20. ಸೊ ಎಷ್ಟಾಗುತ್ತೆ ಇಲ್ಲಿ, 20 × 8 = 160% ಆಫ್ ಎ ಅಂತಾಗುತ್ತೆ. ಸೊ ಹಾಗಾದ್ರೆ ಇದು ಯಾವ ಫಾರ್ಮೆಟ್ದಾಗೈತಿ, ಬಿ ಈಕ್ವಲ್ ಟು ಎಕ್ಸ್ ಪರ್ಸೆಂಟೇಜ್ ಆಫ್ ಎ ಅಂತ ಇದೆ, ರೈಟ್. ಈ ಫಾರ್ಮೆಟ್ದಲ್ಲಿ ಅಂದರೆ ಎಕ್ಸ್ ವ್ಯಾಲ್ಯೂ ಎಷ್ಟಾಗುತ್ತೆ ಇಲ್ಲಿ, ಎಕ್ಸ್ ವ್ಯಾಲ್ಯೂ ಇಸ್ ಈಕ್ವಲ್ ಟು 160 ಆಗುತ್ತೆ. ಸೊ ನಿಮ್ಗೆ ಒಂದು ಬೇಸಿಕ್ ಕಾನ್ಸೆಪ್ಟ್ ಗೊತ್ತಿರ ಸಾಕು, ಅವ್ರೇನು ಕೇದಾರಲ್ಲಿ ಎಕ್ಸ್ ಪರ್ಸೆಂಟ್ ಇದಕ್ಕೆ. ಸೊ ಅದರ್ವೈಸ್ ನಾ ಮಲ್ಟಿಪಲ್ ಹಂಡ್ರೆಡ್ ಮಾಡಿದೆ. ಫ್ರ್ಯಾಕ್ಷನ್ ಕೇದಾರ ಏನಾಗುತ್ತೆ, 8/5 ಎಷ್ಟಾಗ್ತಿತ್ತು, ಪರ್ಸೆಂಟೇಜ್ ಕೇಳೋದ್ರಿಂದ ಈ ಫ್ರ್ಯಾಕ್ಷನ್ನ ನಾನೇನು ಮಾಡಿದೆ, ಪರ್ಸೆಂಟೇಜಲ್ಲಿ ಕನ್ವರ್ಟ್ ಮಾಡಿದೆ. ಸೊ ನಾನು ಫ್ರ್ಯಾಕ್ಷನ್ ಟು ಪರ್ಸೆಂಟೇಜ್ ಹೇಗೆ ಕನ್ವರ್ಟ್ ಮಾಡೋದು, ಪರ್ಸೆಂಟೇಜ್ ಟು ಫ್ರ್ಯಾಕ್ಷನ್ ಯಾವ ಥರ ಕನ್ವರ್ಟ್ ಮಾಡೋದನ್ನು ಇಂಟ್ರೋ ವೀಡಿಯೋದಲ್ಲಿ, ಇಂಟ್ರೋಡಕ್ಷನ್ ವೀಡಿಯೋದಲ್ಲಿ, ಪರ್ಸೆಂಟೇಜ್ ಇಂಟ್ರೊಡಕ್ಷನ್ ವೀಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಒಂದ್ಸಲ ವೀಡಿಯೋ ನೋಡಿ, ಬೇಸಿಕ್ ಕಾನ್ಸೆಪ್ಟ್ ಇಂಟ್ರೊಡಕ್ಷನ್ ಕಂಪ್ಲೀಟ್ ವೀಡಿಯೋ ನೋಡಿ, ಆಮೇಲೆ ಈ ಸಬ್ ಟಾಪಿಕ್ಸ್ ಮೇಲೆ ಪ್ರಾಬ್ಲಮ್ ಸಾಲ್ವ್ ಮಾಡಿರೋಣ ವೀಡಿಯೋ ನೋಡಿ, ಓಕೆ. ಸೊ ನೆಕ್ಸ್ಟ್ ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ಇಫ್ ಎಕ್ಸ್ ಈಸ್ 80% ಆಫ್ ವಾಯ್, ದ ವಾಟ್ ಪರ್ಸೆಂಟ್ ಆಫ್ ವಾಯ್ ಈಸ್ ಎಕ್ಸ್ ಅಂತ ಕೇಳಿದಾರೆ ಇಲ್ಲಿ. ಸೊ ಇಲ್ಲಿ ಏನು ಕ್ವಶನ್ ಯಾವ ಥರ ಕೇಳಿದಾರೆ ಅಂದರೆ, ಇದು ಎಕ್ಸ್ ಇಸ್ 80% ಆಫ್ ವಾಯ್ ಅಂತ ಹೇಳ್ತಾ ಇದ್ದಾರೆ ಅಲ್ಲಿ, ಮತ್ತು ಅವ್ರು ಹೆಂಗೆ ಕೇಳ್ತಾರೆ, ಮತ್ತು ವಾಟ್ ಪರ್ಸೆಂಟ್ ಆಫ್ ವಾಯ್ ಇಸ್ ಎಕ್ಸ್ ಅಂದರೆ, ಅಂದರೆ ಮೀನಿಂಗ್ ಎರಡು ಸೇಮ್ ಆಯಿತು. ಎಕ್ಸ್ ಇಸ್ 80% ಆಫ್ ವಾಯ್ ಅಂತ ಹೇಳ್ತಾ ಇದ್ದಾರೆ, ವಾಟ್ ಪರ್ಸೆಂಟ್ ಆಫ್ ವಾಯ್ ಅಂದರೆ 80% ಆಫ್ ವಾಯ್ ಇಸ್ ಎಕ್ಸ್ ಅಂತ ಆಗುತ್ತೆ, ಅಪೋಸಿಟ್. ಬಟ್ ಅದನ್ನು ಪ್ರೂವ್ ಮಾಡ್ತೀನಿ ಇಲ್ಲಿ, ಎಕ್ಸ್ ಇಸ್ ಈಕ್ವಲ್ ಟು 80% ಆಫ್ ವಾಯ್ ಅಂತ ಹೇಳಿದಾರೆ. ಇದು ಕೊಟ್ಟಿರೋದು ಅವರು ವಾಟ್ ಪರ್ಸೆಂಟ್ ಆಫ್ ವಾಯ್. ನಾನು ಯಾವಾಗಲೂ ಹೇಳಿದ್ದೀನಿ ಇಂಟ್ರೊಡಕ್ಷನಲ್ಲಿ, ವಾಟ್ ಪರ್ಸೆಂಟ್ ಆಫ್ ವಾಯ್ ಅಂದರೆ ಯಾವಾಗಲೂ ವಾಟ್ ಪರ್ಸೆಂಟ್ ಅಂತ ಇರುತ್ತಲ್ಲ ಡಿನಾಮಿನೇಟರಲ್ಲಿ ಬರಬೇಕು, ಅಂದರೆ ವಾಯ್ನ ಈ ಕಡೆ ತೋತೀನಿ ಇಲ್ಲಿ ಎಕ್ಸ್ ಆಗುತ್ತೆ, x/y ಈಕ್ವಲ್ ಟು 80% ಆಯಿತು. ಸೊ ವಾಟ್ ಪರ್ಸೆಂಟ್ ಆಫ್ ವಾಯ್ ಅಂದಾಗ ನಾವು ಯಾವುದನ್ನು ಕಂಪೇರ್ ಮಾಡ್ತಿಲ್ಲ, ಅದು ಯಾವಾಗಲೂ ಡಿನಾಮಿಟರ್ ಆಯಿತು. ಈಗ ಎಕ್ಸ್ನ ಕಂಪೇರ್ ಮಾಡೋದು ವಿತ್ ಎತ್ತರ ಕೂಡ ಕಂಪೇರ್ ಮಾಡ್ತಾ ಇದ್ದೀವಿ, ವಾಯ್ ಕೂಡ ಕಂಪೇರ್ ಮಾಡ್ತಾ ಇದ್ದೀವಿ. ಅದಕ್ಕೆ ವಾಟ್ ಪರ್ಸೆಂಟ್ ಆಫ್ ವಾಯ್, ವಾಯ್ ಅಂದರೆ ಡಿನಾಮಿಟರ್ ಬರುತ್ತೆ, ಎಕ್ಸ್ ನ್ಯೂಮರೇಟರ್ ಬರುತ್ತೆ. ಸೊ ವಾಟ್ ಪರ್ಸೆಂಟ್ ಆಫ್ ವಾಯ್ ಈಸ್ ಎಕ್ಸ್ ಅಂದಾಗ ಇದೆಷ್ಟಾಗುತ್ತಿಲ್ಲಿ 80% ಆಗುತ್ತೆ. ಸೊ ಆನ್ಸರ್ ಈಸ್ 2 ಇಸ್ ದ ಕರೆಕ್ಟ್ ಆನ್ಸರ್. ಇಷ್ಟೇ ಇರೋದು, ಮೀನಿಂಗ್ ಸೇಮ್ ಇದೆ, ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ ಯಾವ ಥರ ಇರುತ್ತಲ್ಲ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ, ನೆಕ್ಸ್ಟ್ ಕ್ವೆಶನ್ ನೋಡೋಣ. ಇಫ್ 8% ಆಫ್ ಎಕ್ಸ್ ಈಸ್ ಸೇಮ್ ಆ್ಯಸ್ ದಿ 4% ಆಫ್ ವಾಯ್, ದೆನ್ 20% ಆಫ್ ಎಕ್ಸ್ ಈಸ್ ಸೇಮ್ ಆ್ಯಸ್ ತಕ್ಕಿದ್ದಾರೆ ಇಲ್ಲಿ. ಸೊ ಕೊಟ್ಟಿರೋಂಥ ಗಿವನ್ ಕಂಡೀಷನಿಂದ ಅಥವಾ ಸೊ ಇನ್ಫಾರ್ಮೇಷನಿಂದ ನಾವೇನು ಮಾಡ್ಕೊಂಡ್ರೆ 20% ಆಫ್ ಎಕ್ಸ್ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡಬೇಕು. ಫಸ್ಟ್ 80% ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಸೇಮ್ ಆ್ಯಸ್ ದಿ, ಸೇಮ್ ಆ್ಯಸ್ ಅಂದರೆ ಈಕ್ವಲ್ ಇದ್ದಾಗ 4% ಆಫ್ ದಿ ವಾಯ್ ತಕೊಟ್ಟಾರೆ. ಸೊ ನಾವೇನು ಮಾಡ್ಕೊಂಡ್ರೆ 20% ಆಫ್ ಎಕ್ಸ್ ಕ್ಯಾಲ್ಕುಲೇಟ್ ಮಾಡಬೇಕು ಇಲ್ಲಿ. ಸೊ ಇದು ಬೇಕಾಗಿದೆ ವ್ಯಾಲ್ಯೂ, ಬಟ್ ಇದನ್ನು ಕೊಟ್ಟಿದ್ದಾರೆ ಅವರು. ಸೊ ಇಲ್ಲಿ ನಾನು ಏನು ಮಾಡ್ತೀನಿ, 20% ಆಫ್ ಬೇಕಾಗಿದೆ ಇಲ್ಲಿ, 8% ಇದೆ. ಸೊ ನಾನು ಏನು ಮಾಡ್ತೀನಿ, ಎಕ್ಸ್ ಹಂಗೆ ಇಟ್ಕೊಂಡು 8% ಈ ಕಡೆ ಕಳಿಸ್ತೀನಿ, 4% / 8% ವಾಯ್. ಸೊ ಇಲ್ಲಿ ಪರ್ಸೆಂಟೇಜ್ ಪರ್ಸೆಂಟೇಜ್ ಕ್ಯಾನ್ಸಲ್ ಆಗುತ್ತೆ, 4 × 4 = 2. ಸೊ ಎಕ್ಸ್ ಈಕ್ವಲ್ ಟು ವಾಯ್ ಬೈ 2 ಅಂತ ಆಗುತ್ತೆ ಇಲ್ಲಿ. ಸೊ ಇದು ಕೊಟ್ಟು ಇಲ್ಲಿ ಬಂತು, ನಮಗೇನು ಬೇಕಾಗಿದೆ 20% ಆಫ್ ಎಕ್ಸ್ ಬೇಕಾಗಿದೆ. ಸೊ 20% ಆಫ್ ಎಕ್ಸ್ ಬೇಕಾಗಿರೋದು ನಾನು ಏನು ಮಾಡ್ತೀನಿ, ಎರಡು ಕಡೆ 20% ಅಪ್ಲೈ ಮಾಡ್ತೀನಿ. 20% ಇಲ್ಲಿ ಅಪ್ಲೈ ಮಾಡ್ತೀನಿ, 20% ಲೆಫ್ಟ್ ಹ್ಯಾಂಡು ರೈಟ್ ಹ್ಯಾಂಡು ಅಪ್ಲೈ ಮಾಡ್ತೀನಿ. ಯಾಕಂದರೆ ಲೆಫ್ಟ್ ಹ್ಯಾಂಡ್ ಸೈಡ್ ಮಾಡೋದು ಒಂದು ಬ್ಯಾಲೆನ್ಸ್ ಆಗುತ್ತಿತ್ತು. ಸೊ ಅಪ್ಲೈ ಮಾಡಿದೆ. ಸೊ ನಮಗೆ ಇತರ ವ್ಯಾಲ್ಯೂ ಬೇಕಾಗಿದೆ, 20% ಆಫ್ ಎಕ್ಸ್ ವ್ಯಾಲ್ಯೂ ಎಷ್ಟು ಬರುತ್ತೆ ಇಲ್ಲಿ ನೋಡೋಣ. ಇದನ್ನು ಸಿಂಪ್ಲಿಫೈ ಮಾಡಿದರೆ ಎಷ್ಟಾಗುತ್ತೆ, 2 × 2 = 10. 10% ಆಫ್ ವಾಯ್. ಸೊ ಫೈನಲಿ 20% ಆಫ್ ಎಕ್ಸ್ ವ್ಯಾಲ್ಯೂ ಎಷ್ಟಾಗುತ್ತೆ, 20% ಆಫ್ ಎಕ್ಸ್ ಈಕ್ವಲ್ ಟು 10% ಆಫ್ ವಾಯ್ ತಂದಾಗುತ್ತೆ, ರೈಟ್. ಇಲ್ಲಿ ನೋಡ್ಬೋದು ನೀವು, ಎಕ್ಸ್ 8% ಎಕ್ಸ್ ಇದ್ರೆ ಇಲ್ಲಿ ಆ ಥರ ಹಾಪ್ ಇದೆ,
ಹಾಗಾದ್ರೆ 20% ಇತ್ತಂದರೆ ಇಲ್ಲಿ 8 ಇದ್ದಾಗ ಇಲ್ಲಿ 4 ಆಗೈತೆ. ಇಲ್ಲಿ ಒಂದೇ ಸಲ ನೋಡ್ಬೋದು ಇಲ್ಲಿ ನೀವು ಇದನ್ನೇನು ಈ ಥರ ಸೊಲ್ಯೂಷನ್ ಮಾಡ್ಬೇಕಂತ ಏನು ಅವಶ್ಯಕತೆ ಇಲ್ಲ. ಸೊ 8% ಆಫ್ ಎಕ್ಸ್ ಇದ್ದು ಇಲ್ಲಿ 8 ಆಗೈತೆ 4 ಆಗೈತೆ, 8 ಆಗೈತೆ ಹಾಫ್ ಆಗೈತೆ. ಹಾಗಾದ್ರೆ ಇಲ್ಲಿ 20% ಆಫ್ ಎಕ್ಸ್ ಅಂದರೆ 8 ಆಗಬೇಕು, ಅದ್ರ ಹಾಫ್ ಆಗಬೇಕು. ಸೊ ಅದರ ಎಷ್ಟದು 10 ಆಗುತ್ತೆ. ಆಪ್ಷನ್ 1 ಇಸ್ ಕರೆಕ್ಟ್. ಸೊ ನಿಮ್ಮ ಕಾನ್ಸೆಪ್ಟ್ ಅಂಡರ್ಸ್ಟ್ಯಾಂಡ್ ಆಗಲಿಲ್ಲ, ನಾನು ಈ ಸ್ಟೆಪ್ಸ್ ಬಿಡಿಸ್ತಾ ಇದ್ದೀನಿ. ನೀವು ಏನಾದ್ರು ಒಂದು ಸಲ ಕಾನ್ಸೆಪ್ಟ್ ಅಂಡರ್ಸ್ಟ್ಯಾಂಡ್ ಆದರೆ ನೆಕ್ಸ್ಟ್ ಟೈಮ್ ನೀವು ಪ್ರಾಕ್ಟೀಸ್ ಸಾಲ್ಯೂಷನ್ ಮಾಡ್ಬೇಕಾದ್ರೆ ಡೈರೆಕ್ಟಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋದು. ಇಲ್ಲಿ ಹಾಪ್ ಆಗ್ತದಂದ್ರೆ ಇಲ್ಲೂ ಹಾಪ್ ಆಗಬೇಕು. ಓಕೆ, ನೆಕ್ಸ್ಟ್ ಕ್ವೆಶನ್ ನೋಡೋಣ. 2/3 ಇಸ್ ವಾಟ್ ಪರ್ಸೆಂಟ್ ಆಫ್ 1/3 ಇರುತ್ತೆ. ನಾನು ಹೇಳಿದ್ದೀನಿ ಯಾವಾಗಲೂ ವಾಟ್ ಪರ್ಸೆಂಟ್ ಅಂದರೆ ಈಗ ನೀವು ಏನಾದರೂ ಎಕ್ಸ್ ಕಂಪೇರ್ ಮಾಡ್ತಾ ಇತ್ತು ಅಂದರೆ ವಿತ್ ಎದುರುಗಡೆ ಕಂಪೇರ್ ಮಾಡ್ತಾರೆ ವೈ ಕೂಡ, ಅವಾಗ ವೈ ಡಿನಾಮಿಟರ್ ಬರಬೇಕು, ಅದ್ರ ಪರ್ಸೆಂಟೇಜ್ ಬೇಕಾಯ್ತಾರೆ 100. ಈಗ ಏನು ಮಾಡೋದಂದ್ರೆ 2/3ನ 2/3ನ ಎದುರುಗಡೆ ಕಂಪೇರ್ ಮಾಡ್ತಾ ಇದ್ದರು, 1/3 ಕೂಡ ಕಂಪೇರ್ ಮಾಡ್ತಾ ಇದ್ದಾರೆ. ಇದ್ರ ಪರ್ಸೆಂಟ್ ಕೇಳಿದ್ರೆ ವಾಟ್ ಪರ್ಸೆಂಟ್ ಅಂತ ಕೇಳಿದ್ರೆ ಅಂದರೆ ಇಂಟು 100 ಮಾಡಬೇಕು. ಇಲ್ಲಿ 3 ಕ್ಯಾನ್ಸಲ್ ಆಗುತ್ತೆ. ಸೊ 2/1 ಇಂಟು 100, ಸೊ ಎಷ್ಟಾಗುತ್ತೆ? 200%. ಸೊ ಆಪ್ಷನ್ ಯಾವುದು? ಆಪ್ಷನ್ 4 ಇಸ್ ಅ ಕರೆಕ್ಟ್ ಆನ್ಸರ್. ಸಿಂಪಲ್ ಇದೆ, ಬೇಸಿಕ್ ಕಾನ್ಸೆಪ್ಟ್ ಮೇಲೆ ಎಲ್ಲ ಪ್ರಾಬ್ಲಮ್ ಸಿಂಪಲಾಗಿ ಕೇಳ್ತಾರೆ. ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ. ಇಫ್ 20% ಆಫ್ ಪಿ ಪ್ಲಸ್ ಕ್ಯೂ ಈಕ್ವಲ್ ಟು 50% ಆಫ್ ಪಿ ಮೈನಸ್ ಕ್ಯೂ, ದೆನ್ ಪಿ ರೇಷೋ ಕ್ಯೂ ಅಂತ ಕೇಳಿದ್ದಾರೆ. ಇಲ್ಲಿ ಪಿ ರೇಷೋ ಕ್ಯೂ ಕೇಳಿದ್ದಾರೆ. ಸೊ ನಾವು ಯಾವಾಗಲೂ ಇದನ್ನು ಹೆಂಗೆ ಕ್ಯಾಲ್ಕುಲೇಟ್ ಮಾಡೋದು, ಕೊಟ್ಟಂಥ ಗಿವನ್ ಇನ್ಫಾರ್ಮೇಷನಿಂದ ಫೈಂಡ್ ಡಿರೈವ್ ಮಾಡಬೇಕು. ಸೊ ಕೊಟ್ಟಿರೋಂಥ ಇನ್ಫಾರ್ಮೇಷನ್ ಏನಿದೆ, 20% ಆಫ್ ಪಿ ಪ್ಲಸ್ ಕ್ಯೂ ಇಸ್ ಈಕ್ವಲ್ ಟು 50% ಆಫ್ ಪಿ ಮೈನಸ್ ಕ್ಯೂ ಅಂತ ಇದೆ. ಸೊ ಇಲ್ಲಿ 20% ಅಂದರೆ 20/100, ಪಿ ಪ್ಲಸ್ ಕ್ಯೂ ಆಗುತ್ತೆ ಇದು, ಇದು 50/100 ಪಿ ಮೈನಸ್ ಕ್ಯೂ ಆಗುತ್ತೆ ಇಲ್ಲಿ. ಸೊ ಇಲ್ಲಿ 100 ಕ್ಯಾನ್ಸಲ್ ಆಗುತ್ತೆ. ಸೊ ನಾನು 20 ಒಳಗಡೆ ತೊಗೋತೀನಿ ಬ್ರಾಕೆಟ್ ಅವ್ರಿಗೆ, 20p + 20q ಆಗುತ್ತೆ, ಇದು 50p - 50q ಆಗುತ್ತೆ. ಸೊ ನಾ ಪಿ ಪಿ ಒಂದು ಕಡೆ ಮಾಡ್ತೀನಿ, ಕ್ಯೂ ಕ್ಯೂ ಒಂದು ಕಡೆ ಮಾಡ್ತೀನಿ. ಸೊ ಪಿನ ಈ ಕಡೆ ತೊಗೋತೀನಿ, ಕ್ಯೂನ ಈ ಕಡೆ ತೊಗೋತೀನಿ. ಇಲ್ಲಿ ಪಿ ಕ್ಯೂ ಮೈನಸ್ ಇರೋದಂದ್ರೆ ಇಲ್ಲಿ ಏನಾಗುತ್ತೆ? ಪ್ಲಸ್ ಆಗುತ್ತೆ. ಸೊ -50q ಈ ಕಡೆ ಬಂದರೆ ಏನಾಗುತ್ತೆ? +20 ಅಂದರೆ 70q ಆಯಿತು. ಇದು 20 ಈ ಕಡೆ ಬಂದರೆ ಮೈನಸ್ ಆಗುತ್ತೆ. ಸೊ 50 - 20 ಎಷ್ಟಾಗುತ್ತೆ? 30p ಆಗುತ್ತೆ. ಸೊ ನಂಗೆ ಪಿ ಇಷ್ಟು ಕ್ಯೂ ಬೇಕಾಗಿದೆ, ಅದಕ್ಕೆ ಏನು ಮಾಡ್ತೀನಿ, ಕ್ಯೂ ಈ ಕಡೆ ತೊಗೊಂಬರ್ತೀನಿ, 30 ಈ ಕಡೆ ತೊಗೊಂಬರ್ತೀನಿ. 70/30 ಈಸ್ ಈಕ್ವಲ್ ಟು ಪಿ ಬೈ ಕ್ಯೂ. ಸೊ 0 ಕ್ಯಾನ್ಸಲ್ ಆಯಿತು. ಸೊ ಪಿ ಬೈ ಕ್ಯೂ ಎಷ್ಟಾಗುತ್ತೆ ಅಂದರೆ ಇಲ್ಲಿ 7/3 ಆಯಿತು. ಸೊ ರೇಷೋ ಕೇಳಿದಾರೆ, ನಾ ರೇಷೋ ಏನು ಕಾನ್ಸೆಪ್ಟ್ ಕಲ್ತಿದ್ದೀರಾ. ಸೊ ಫ್ರ್ಯಾಕ್ಷನ್ ವ್ಯಾಲ್ಯೂನ ರೇಷೋದಲ್ಲಿ ಹೆಂಗೆ ಬರೀತಾರೆ, ಪಿ ಇಸ್ ಟು ಕ್ಯೂ ಈಸ್ ಈಕ್ವಲ್ ಟು 7:3 ಅಂತ ಬರೀತಾರೆ. ಸೊ ಅವ್ರು ಏನು ಕೇಳಿದ್ರು, ರೇಷೋ ಪಿ ಇಷ್ಟು ಕ್ಯೂ ಕೇಳಿದರು. ಸೊ ಆಪ್ಷನ್ ಯಾವುದು? 7:3. ಅವ್ರು ಅಂದರೆ ಕ್ಯೂ ಇಷ್ಟು ಪಿ ರೇಷೋ ಕೇಳಿದ್ರು ಅಂದರೆ ಏನಾಗುತ್ತೆ, ಇದ್ರ ಅಪೋಸಿಟ್ ಆಗುತ್ತೆ, 3:7 ಆಗುತ್ತೆ, ರೈಟ್. ಸೊ ಆಪ್ಷನ್ 2 ಇಸ್ ಅ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ನೋಡೋಣ. ಈ 40% ಆಫ್ ಎ ಪ್ಲಸ್ ಬಿ ಈಸ್ ಈಕ್ವಲ್ ಟು 60% ಆಫ್ ಎ ಮೈನಸ್ ಬಿ ಅಂತ ಕೊಟ್ಟಾರೆ. ಹಾಗಾದರೆ 2a - 3b ಡಿವೈಡ್ ಬೈ ಎ ಪ್ಲಸ್ ಬಿ ವ್ಯಾಲ್ಯೂ ಕೇಳಿದ್ದಾರೆ. ಸೊ ಇದ್ರ ವ್ಯಾಲ್ಯೂ ಕೇಳಿದ್ದಾರೆ ಅವರು, ಈ ವ್ಯಾಲ್ಯೂ ಕೇಳಿದ್ದಾರೆ. ಸೊ ಈ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡುವಾಗ ಗಿವನ್ ಇನ್ಫಾರ್ಮೇಷನ್ನ ಡಿರೈವ್ ಮಾಡ್ಕೋಬೇಕು. ಯಾವ ಥರ? ಕೊಟ್ಟಿರೋದನ್ನು ಬರ್ಕೋತೀನಿ ಇಲ್ಲಿ. 40% ಆಫ್ ಎ ಪ್ಲಸ್ ಬಿ ಈಸ್ ಈಕ್ವಲ್ ಟು 60% ಆಫ್ ಎ ಮೈನಸ್ ಬಿ ಅಂತ ಬರ್ಕೋತೀನಿ. ಸೊ ಇಲ್ಲಿ ಏನಾಗುತ್ತೆ, ಪರ್ಸೆಂಟೇಜ್ ಕ್ಯಾನ್ಸಲ್ ಆಗುತ್ತೆ. ಉಳಿದೇನು 40, ಪ್ರೀವಿಯಸ್ ಪ್ರಾಬ್ಲಮ್ ತ ಯಾವ ಥರ ಸಾಲ್ವ್ ಮಾಡಲಿಲ್ಲ ಅದೇ ಥರನೂ ಇಲ್ಲಿ ಅಪ್ಲೈ ಮಾಡ್ತೀನಿ. 40a + 40b, ಇಲ್ಲಿ ಪರ್ಸೆಂಟೇಜ್ ಕ್ಯಾನ್ಸಲ್ ಆಗುತ್ತೆ, 100 ಕ್ಯಾನ್ಸಲ್ ಆಗುತ್ತೆ, 60a - 60b ಆಯಿತು. ಈಗ ಎ ಒಂದು ಕಡೆ ಮಾಡ್ಕೋತೀನಿ, ಬಿ ಒಂದು ಕಡೆ ಮಾಡ್ತೀನಿ. ಸೊ ಬಿ ಈ ಕಡೆ ಹೋಗುತ್ತೆ, ಎ ಈ ಕಡೆ ತೊಗೊಂಬರ್ತೀನಿ. ಇದು ಈ ಕಡೆ ಬಂದರೆ ಪ್ಲಸ್ ಆಗುತ್ತೆ, ಇದು 100b ಆಗುತ್ತೆ ಇದು. ಈಗ ಈ ಕಡೆ ಹೋದರೆ ಏನಾಗುತ್ತೆ, ಮೈನಸ್ ಆಗುತ್ತೆ, 60a - 40a ಆಗುತ್ತೆ, 20a ಆಗುತ್ತೆ. ಸೊ ಏನು ಮಾಡ್ತೀನಿ ಅಂದರೆ ನನಗೆ a/b ರೇಷೋ ಬೇಕು. ಸೊ 20ನೇ ಕಡೆ ತೊಗೊಂಬರ್ತೀನಿ, bನೇ ಕಡೆ ತೊಗೊಂಬರ್ತೀನಿ. ಸೊ 100/20 a/b. ಸೊ ಎ 20 ones are 20 pi's. ಸೊ a/b ರೇಷೋ ಎಷ್ಟು ಬತ್ತು? 5 ಬತ್ತು, ರೈಟ್. a/b 5 ಬತ್ತು. ಸೊ ಅವ್ರೇನು ಕೇಳಿದಾರೆ ಅಂದ್ರಲ್ಲಿ 2a - 3b a+b ವ್ಯಾಲ್ಯೂ ಕೇಳಿದಾರೆ. ಸೊ ನೀವಿಲ್ಲಿ ಏನ ಎರಡು ಸ್ಟೆಪ್ ಥರ ಮಾಡ್ಬೋದು. ಒಂದು ಈ ಇಕ್ವೇಷನ್ನ ಯಾವ ಥರ ಡಿವೈಡ್ ನ್ಯೂಮರೇಟರ್ ಆ್ಯಂಡ್ ಡಿನಾಮಿಟರ್ ಬೈ ಬಿ ಅಂತ ಮಾಡ್ಕೋದು. ಸೊ ಎರಡೂ ಡಿನಾಮಿಟರ್ ಡಿವೈಡ್ ಮಾಡಿದರೆ 2a/b ಆಗುತ್ತೆ, -3 ಆಗುತ್ತೆ. ಎಲ್ಲ ಯಾಕಂದರೆ ನ್ಯೂಮರೇಟರ್ನು ಬಿದಿಂದ ಡಿವೈಡ್ ಮಾಡ್ತಾರೆ, ಡಿನಾಮಿಟರ್ನು ಬಿದಿಂದ ಡಿವೈಡ್ ಮಾಡ್ತಾರೆ. ಅವಾಗ ಏನಾಗುತ್ತೆ, a/b + 1 ಆಗುತ್ತೆ ಇದು. ಯಾಕಂದರೆ b/b 1 ಆಗುತ್ತೆ ಇಲ್ಲಿ, ಇಲ್ಲಿ b/b 1 ಆಗುತ್ತೆ. ಸೊ ಇದನ್ನ ಯಾವ ಥರ ಮಾಡ್ಕೋತೀನಿ ಅಂದರೆ 2a/b, a/b ಅಂದರೆ ವ್ಯಾಲ್ಯೂ ಎಷ್ಟಿದೆ ಇಲ್ಲಿ, a/b ವ್ಯಾಲ್ಯೂ ಎಷ್ಟಿದೆ, 5 ಇದೆ. 2 × 5 - 3, ಇದು 5 + 1 ಎಷ್ಟಾಗುತ್ತೆ ಇದು, 5 × 2 = 10, 10 - 3 = 7, 7/6 ಆಗುತ್ತೆ, ರೈಟ್. ಇದ್ರ ವ್ಯಾಲ್ಯೂ ಎಷ್ಟಾಯಿತು, 7/6, ರೈಟ್. ಸೊ ಹಾಗಾದ್ರೆ ಆಪ್ಷನ್ 1. ಸೊ ಇದನ್ನು ಈ ಥರ ಮಾಡ್ಬೋದು. ಇನ್ನೊಂದು ಥರ ಯಾವ ಥರ ಮಾಡ್ಬೋದು ಅಂದರೆ, ಇದನ್ನು a = ಇದೇ ಕಾನ್ಸೆಪ್ಟನ್ನು
एक्वल टू फाइव बी अंत तोतनी सो एक्वल टू फाइव बी रिप्लेस आवेनली टू इंटू ए अंदर एस्टे फाइव बी इदे माइनस थ्री बी इदे अदर ए अंदर एस्टे फाइव बी इदे प्लस बी इदे सो इदेन इदु कूड सेवन बी डिवाइड बाय सिक्स बी आगुत्ते इल्लि बी बी कैंसल आगुत्ते सेवन बाय सिक्स आगुत्ते ನೀವು ಇದನ್ನು ಮಾಡಿಫೈ ಮಾಡಿದ್ರೆ ಅಷ್ಟೇ ಆನ್ಸರ್ ಬರುತ್ತೆ ಇದನ್ನು ಮಾಡಿ ಈ ಥರ ತೊಗೊಂಡು ಸ್ಟೆಪ್ ತೊಗೊಂಡ್ರೆ ಅಷ್ಟೇ ಆನ್ಸರ್ ಬರುತ್ತೆ ಸೊ ಯಾವುದು ಸ್ಟೆಪ್ ಫಾಲೋ ಮಾಡ್ಬೋದು ರೈಟ್ ಆಪ್ಷನ್ ಈಸ್ ಸೆವೆನ್ ಬೈ ಸಿಕ್ಸ್ ನೆಕ್ಸ್ಟ್ ಕ್ವಶನ್ ನೋಡೋಣ ವಾಟ್ ಪರ್ಸೆಂಟೇಜ್ ಆಫ್ 3.5 ಕೆ ಜಿ ಈಸ್ 70 ಗ್ರಾಮ್ಸ್ ಅಂತ ಕೇಳಿದ್ರೆ ಸೊ ನಾನು ಯಾವಾಗಲೂ ಹೇಳಿದ್ದೀನಿ ಯಾವುದನ್ನು ಕಂಪೇರ್ ಮಾಡಿದ್ರಲ್ಲ ಡಿನಾಮಿಟರ್ ಬರಬೇಕು ಯಾವುದನ್ನು ಕಂಪೇರ್ ಮಾಡಿದ್ರೆ ಅದು ನ್ಯೂಮರೇಟರ್ದಲ್ಲಿ ಯಾವುದ್ರ ಜೊತೆ ಕಂಪೇರ್ ಮಾಡಿದ್ರಲ್ಲ ಅದು ಡಿನಾಮಿಟರ್ ಬರಬೇಕು ಈಗ 70 ಗ್ರಾಮ್ಸನ್ನು 3.5 ಕೂಡ ಕಂಪೇರ್ ಮಾಡ್ತಾ ಇದ್ದೀರಾ ಸೊ 3.5 ಕೂಡ ಕಂಪೇರ್ ಮಾಡ್ತಾರೆ 3.5 ಡಿನಾಮಿಟರ್ದಲ್ಲಿ ಬರಬೇಕು ಯಾವುದನ್ನು ಕಂಪೇರ್ ಮಾಡ್ತಾರೆ 70 ಗ್ರಾಮ್ಸ್ನ ಕಂಪೇರ್ ಮಾಡ್ತಾ ಇದ್ದಾರೆ ಅಂದರೆ ಈ 70 ಗ್ರಾಮು 3.5 ಕೆ ಜಿ ಎಷ್ಟು ಪಟ್ಟಿದೆ ಎಷ್ಟು ಪರ್ಸೆಂಟೇಜ್ ಇದೆ ಕೇಳ್ತಾರೆ ಅವರು ಅಂದರೆ ಇಂಟು 100 ತೊಗೋಬೇಕು ಇಲ್ಲಿ ಅಂದರೆ ಈ 70 ಗ್ರಾಮು 3.5 ಕೆ ಜಿದು ಎಷ್ಟು ಪಾರ್ಟ್ ಇದೆ ಕೇಳ್ತಾರೆ ಎಷ್ಟು ಪರ್ಸೆಂಟೇಜ್ ಇದೆ ಕೇಳ್ತಾರೆ ಸೊ ಇದು ಕೆ ಜಿದಲ್ಲಿದೆ ಗ್ರಾಮ್ಸಲ್ಲಿದೆ ಕೆ ಜಿದಲ್ಲಿದೆ ಸೊ ಕೆ ಜಿದಂಗೆ ಗ್ರಾಮ್ಸ್ ಮಾಡ್ತೀನಿ 70 ಗ್ರಾಮ್ 3.5 ಕೆ ಜಿ ಅಂದರೆ ಸೊ ನಮ್ಗೆ ಗೊತ್ತಿದೆ 1 ಕೆ ಜಿ ಈಕ್ವಲ್ ಟು 1000 ಗ್ರಾಮ್ ಅಂತೇಳಿ ಸೊ ಇದು ಕನ್ವರ್ಟ್ ಮಾಡ್ತೀನಿ 3.5 ಕೆ ಜಿ ಅಂದರೆ 3500 ಗ್ರಾಮ್ಸ್ ಆಗುತ್ತೆ ಇದು ಇದು ಗ್ರಾಮ್ದಲ್ಲಿದೆ ಇಂಟು 100 ಸೊ ಈ ಜೀರೋ ಈ ಜೀರೋ ಕ್ಯಾನ್ಸಲ್ ಆಗುತ್ತೆ ಇಲ್ಲಿ 35 ಒನ್ಸ 35 2ಸ ಸೊ ಗ್ರಾಮ್ ಗ್ರಾಮ್ ಕ್ಯಾನ್ಸಲ್ ಆಗುತ್ತೆ ಎಷ್ಟಾಗುತ್ತೆ 2% ಸೊ 70 ಗ್ರಾಮು 3.5 ಕೆ ಜಿದು ಎಷ್ಟು ಪರ್ಸೆಂಟೇಜ್ ಇದೆ 2% ಆಫ್ ದಿ 3.5 ಕೆ ಜಿ 70 ಗ್ರಾಮ್ ಈಸ್ 2% ಆಫ್ ದಿ 3.5 ಕೆ ಜಿ ಅಂತ ಆಯಿತು ಇನ್ನು ಹೆಂಗೆ ಬರ್ಬೋದು ಅಂದರೆ 70% ಈಸ್ ಸಾರಿ 70 ಗ್ರಾಮ್ ಈಸ್ 2% ಆಫ್ ದಿ 3.5 ಕೆ ಜಿ ಅಂತ ಬರ್ಬೋದು ಸೊ ಇನ್ ಸಾಲ್ವ್ ಮಾಡೋದ್ರಿಂದ 2% ಆಫ್ 3.5 ಕೆ ಜಿ ಕ್ಯಾಲ್ಕುಲೇಟ್ ಮಾಡಿದ್ರೆ ನಿಮಗೆ ಬರುತ್ತೆ 70 ಗ್ರಾಮ್ ಸಿಗುತ್ತೆ ರೈಟ್ ಸೊ ಬೇಸಿಕ್ ಕಾನ್ಸೆಪ್ಟ್ ಇಷ್ಟೇ ಇರೋದು ಸೊ ಆಪ್ಷನ್ 4 ಇಸ್ ಅ ಕರೆಕ್ಟ್ ಆನ್ಸರ್ ನೆಕ್ಸ್ಟ್ ಕ್ವಶನ್ ನೋಡೋಣ 120% ಆಫ್ ಎ ಈಸ್ ಈಕ್ವಲ್ ಟು 80% ಆಫ್ ಬಿ ದೆನ್ ಬಿ ಪ್ಲಸ್ ಎ ಡಿವೈಡ್ ಬೈ ಬಿ ಮೈನಸ್ ಎ ಈಸ್ ಈಕ್ವಲ್ ಟು ಸೊ ಈ ಥರ ಒಂದು ಕ್ವಶನ್ ಸಾಲ್ವ್ ಮಾಡಿದ್ದೀನಿ ಅದೇ ಥರ ಇರೋದು ಸೊ ಟ್ರೈ ಮಾಡಿದ್ದು ಕೊಟ್ಟಿರೋಂಥ ಇನ್ಫಾರ್ಮೇಷನ್ ಬರ್ಕೋತೀನಿ 120% ಆಫ್ ಎ ಈಸ್ ಈಕ್ವಲ್ ಟು 80% ಆಫ್ ಬಿ ಅಂತ ಬರ್ಕೋತೀನಿ ರೈಟ್ ಸೊ ಅವ್ರು ಕೇಳೋದು ವ್ಯಾಲ್ಯೂ ಬಿ ಪ್ಲಸ್ ಎ ಅಥವಾ ಬಿ ಮೈನಸ್ ಎ ಸೊ ಈಗ ನಾನು ಎ ಬೈ ಬಿ ರೇಷಿಯೋ ಕ್ಯಾಲ್ಕುಲೇಟ್ ಮಾಡ್ತೀನಿ ಇಲ್ಲಿ ಪರ್ಸೆಂಟೇಜ್ ಕ್ಯಾನ್ಸಲ್ ಆಗುತ್ತೆ ಉಳಿದೋನಿ 80 ಬಿ ಸೊ ನಂಗೆ ಎ ಬೈ ಬಿ ಬೇಕು ಎ ಬೈ ಬಿ ಬೇಕು ಅಥವಾ ಬಿ ಬೈ ಎ ಬೇಕು ಸೊ ಬಿ ಬೈ ಎ ತೊಗೊಳೋಣ ಅಲ್ಲಿ ಇದು ಈ ಕಡೆ ಬರುತ್ತೆ ಇದು ಈ ಕಡೆ ಹೋಗುತ್ತೆ ಸೊ 120/80 ಬಿ ಬೈ ಎ ಅಂತ ಆಯಿತು ಇಲ್ಲಿ 0 0 ಕ್ಯಾನ್ಸಲ್ ಆಯಿತು 4 2ಸ 4 3ಸ ಸೊ ಬಿ ಬೈ ಎ ಈಕ್ವಲ್ ಟು 3/2 ಆಯಿತು ರೈಟ್ ಸೊ ಯಾವ ಥರ ನೋಡ್ಬೋದು ಅಂದ್ರೆ ಅಲ್ಲಿ ಬಿ ಬೈ ಎ ಆಯಿತು ಇದನ್ನು ಭಾಳ ಶಾರ್ಟಾಗಿ ಮಾಡಿದೆ ಯಾಕಂದರೆ ಆಲ್ರೆಡಿ ಸಾಲ್ವ್ ಮಾಡಿದ್ದೀನಿ ನೀವು ಸಾಲ್ವ್ ಮಾಡ್ಬೋದು ಇಲ್ಲಿ ಬಿ ಬೈ ಎ ರೇಷೋ ತೊಗೊಂಡು ಮಾಡ್ಬೋದು ಅಥವಾ ನಾನು ಏನು ಮಾಡ್ತೀನಿ ಇಲ್ಲಿ ಬಿ ಅಂದರೆ ಎಷ್ಟು ಮಾಡ್ತೀನಿ ಇಲ್ಲಿ ಬಿ ಅಂದರೆ 3 ಎ ಅಂದರೆ 2 ಅಂತ ತೊಗೋತೀನಿ ಸೊ ಆಗ ಏನು ಹತ್ತಲಿ ಬಿ ಪ್ಲಸ್ ಎ ಡಿವೈಡ್ ಬೈ ಬಿ ಮೈನಸ್ ಎ ಕೆ ಇದಾರೆ ಅವರು ಬಿ ಅಂದರೆ ಏನು ಮಾಡಿದ್ರೆ 3 ತೊಗೋತೀನಿ ಎ ಅಂದರೆ 2 ತೊಗೋತೀನಿ 3/2 ರೇಷೋ ಇದೆ ಬಿ ಅಂದರೆ 3 ಇದೆ 3 ಎ ಅಂದರೆ 2 ಇದೆ 3+2 3-2 ಸೊ ಎಷ್ಟಾಗುತ್ತೆ 5/1 ಆಗುತ್ತೆ ಸೊ ಎಷ್ಟಾಯಿತು ಇದ್ರ ವ್ಯಾಲ್ಯೂ ಇಸ್ ಈಕ್ವಲ್ ಟು 5 ಆಯಿತು ಆಪ್ಷನ್ 1 ಇಸ್ ಅ ಕರೆಕ್ಟ್ ಆನ್ಸರ್ ನೀವು ಯಾವುದು ಸ್ಟೆಪ್ ಫಾಲೋ ಮಾಡ್ಬೋದು ನಾನು ಪ್ರೀವಿಯಸಲ್ಲಿ ವೀಡಿಯೋದಲ್ಲಿ ಮಾಡಿದ್ದೀನಿ ಯಾವ ಥರ ಅಂತ ಮಾಡಿದ್ದೀನಿ ಇದು ಬಿ ಬೈ ಎ ನ್ಯೂಮರೇಟರ್ನು ಎದಿಂದ ಡಿವೈಡ್ ಮಾಡೋದು ಡಿನಾಮಿಟರ್ನ ಎದಿಂದ ಡಿವೈಡ್ ಮಾಡೋದು ಅವಾಗ ಒಂದು ಆನ್ಸರ್ ಬರುತ್ತೆ 3/2 3/2+1 3/2-1 ಸೊ ಅವಾಗ ನಿಮ್ದು ಎಷ್ಟು ಬರುತ್ತೆ 5 ಬರುತ್ತೆ ಅಲ್ಲಿ ರೈಟ್ ಅಥವಾ ಏನು ಮಾಡ್ಕೋಬೋದು ಬಿ ಈಕ್ವಲ್ ಟು 3/2 ಎ ಅಂತ ಮಾಡ್ಕೋಬೋದು ಸೊ ಈ ವ್ಯಾಲ್ಯೂ ರಿಪ್ಲೇಸ್ ಮಾಡೋದ್ರಿಂದ ಕೂಡ ನಿಮ್ದು ಆನ್ಸರ್ ಅಷ್ಟು ಬರುತ್ತೆ ಬಟ್ ಯಾವ ಸ್ಟೆಪ್ಸ್ ನೀವು ಕನ್ಸಿಡರ್ ಮಾಡ್ತೀವಿ ಯಾವ ಸ್ಟೆಪ್ ನೀವು ಡಿಸಿಷನ್ ತೊಗೋತಿರಲ್ಲ ಅಲ್ಲಿ ನಿಮ್ಗೆ ಟೈಮ್ ಸೇವ್ ಆಗುತ್ತೆ ಈ ಸ್ಟೆಪ್ ತೊಗೋಬೇಕಾ ಈ ಸ್ಟೆಪ್ ಫಾಲೋ ಮಾಡ್ಬೇಕಾ ಈ ಸ್ಟೆಪ್ ಫಾಲೋ ಮಾಡ್ಬೇಕು ಇದು ಲೆಂದಿ ಆಗುತ್ತೆ ಇದು ಫ್ರ್ಯಾಕ್ಷನ್ದಲ್ಲಿ ಬಂದು ಕ್ಯಾಲ್ಕುಲೇಷನ್ ಲೆಂದಿ ಆಗುತ್ತೆ ಅದ್ರ ಬದಲು ಬಿ ವ್ಯಾಲ್ಯೂ 3 ತೊಗೋತೀನಿ ಎ ವ್ಯಾಲ್ಯೂ 2 ತೊಗೋತೀನಿ ಈ ಥರ ಮಾಡಿದಾಗ ನಿಮ್ಮ ಆನ್ಸರ್ ಈಸಿಯಾಗಿ ನೋಡಿದ ತಕ್ಷಣ ನೋಡಿ 3+2 3-2 5 ಬರುತ್ತೆ ನೋಡಿದ ತಕ್ಷಣ ಆನ್ಸರ್ ಹಾಕ್ಬಿಡ್ಬೋದು ರೈಟ್ ಸೊ ಅದಕ್ಕೆ ಪ್ರಾಕ್ಟೀಸ್ ಇಸ್ ದ ಕೀ ಟು ಸಕ್ಸಸ್ ಸೊ ಪ್ರಾಕ್ಟೀಸ್ ಎಷ್ಟು ಮಾಡ್ತಾರಲ್ಲ ಅಷ್ಟು ಪರ್ಫೆಕ್ಟ್ ಆಗುತ್ತೆ ಪರ್ಸೆಂಟೇಜ್ ಟಾಪಿಕ್ದಲ್ಲಿ ಓಕೆ ನೆಕ್ಸ್ಟ್ ಕ್ವಶನ್ ನೋಡೋಣ ವೆನ್ 60 ಈಸ್ ಸಬ್ಸ್ಟ್ರಾಕ್ಟೆಡ್ ಫ್ರಾಮ್ 60% ಆಫ್ ಅ ನಂಬರ್ ದ ರಿಸಲ್ಟ್ ಈಸ್ 60 ದ ನಂಬರ್ ಈಸ್ ಸೊ ಆ ನಂಬರ್ ಈ 60 ಸಬ್ಸ್ಟ್ರಾಕ್ಟ್ ಫ್ರಾಮ್ 60% ಆಫ್ ಅ ನಂಬರ್ ಅಂದರೆ ಆ ನಂಬರ್ ಏನಂತ ಗೊತ್ತಿಲ್ಲ ಆ ನಂಬರ್ನ ಏನು ಮಾಡ್ತೀನಿ ಎಕ್ಸ್ ಅಂತ ತೊಗೋತೀನಿ ಸೊ ಈಗೇನಿದ್ರೆ ಆ ನಂಬರ್ನ ಎಕ್ಸ್ ಅಂತ ತೊಗೊಂಡೆ ಈ 60% ಆಫ್ ಅ ನಂಬರ್ 60% ಆಫ್ ಅ ನಂಬರ್ 60% ಆಫ್ ಅ ನಂಬರ್ 60 ಈಸ್ ಸಬ್ಸ್ಟ್ರಾಕ್ಟೆಡ್ ಫ್ರಾಮ್ 60% ಆಫ್ ಅ ನಂಬರ್ ಸೊ 60ನ ಸಬ್ಸ್ಟ್ರಾಕ್ಟ್ ಮಾಡ್ತಾರೆ ಯಾವುದನ್ನು 60% ಆಫ್ ಅ ನಂಬರ್ದಿಂದ 60ನ ಸಬ್ಸ್ಟ್ರಾಕ್ಟ್ ಮಾಡಿದಾಗ ರಿಸಲ್ಟ್ ಎಷ್ಟು ಬರ್ತದೆ 60 ಬರ್ತಾ ಇದೆ ಹಾಗಾದ್ರೆ ಆ ನಂಬರ್ ಯಾವ್ದು ಕೇಳಿದ್ರೆ ಆ ನಂಬರ್ ಯಾವುದಿಲ್ಲ ಎಕ್ಸ್ ಅಂದಾಗ
सिंप्लीफाई निम्ब नंबर यहाँ सो 60% आफ एक्सन हाँ इतनी यह सिक्सटीन इकट्ड तौदी इेन प्लस आगत 60 प्लस 60 120 आगे सो नेम बरबू 60% 60 बै 100 इंटू एक्सल टू 120 सो एक्स इक्वल टू 120 सो 160 इकट्ड तौदी 100 इले बता न्यूमीटर 60 डिनोमीटर 60 वन 60 टू सो एक्स इक्वल टू एट आगे 200 सो अगर अब नंबर यूदी 200 ऑप्शन 4 इज द करेक्ट आंसर सो इत सेम नेक्स्ट नेक्स्ट क्वेश्चन नोड़ इफ द 3/5 ऑफ 60% ऑफ अ नंबर इज 336 द नंबर इज सो एक्स कोटरली नंबर ऐन गोल बट आ नंबर एक्स को एक्स इज द नंबर 60% ऑफ अ नंबर 60% अंदर तो 3/5 ऑफ द 60% ऑफ अ नंबर सो अंदर मत 3/5 केतर 3/5 ऑफ ऑफ अंदर इंटू 3/5 ऑफ 60% ऑफ अंदर इंटू 3/5 ऑफ 60% ऑफ अ नंबर इज इक्वल टू 36 अंदर सो ना रिपीट माता नोड़ी 3/5 ऑफ 3/5 ऑफ 60% ऑफ अ नंबर एंत एक्स तौंदे इज इक्वल टू 36 आ नंबर 36 बरत है अगर आ नंबर यहाँ केदार एक्स वैल्यू केदार सो सिंपल प्रोसीजर 3/5 इंटू 60% 60/100 इंटू एक्स इक्वल टू 36 आगे इली 5 1 5 12 12 इंटू 3 आगे 36/100 इंटू एक्स इज इक्वल टू 36 आगे सो इत 36 कैंसल आगे उल्दे 100 एक्स इक्वल टू 100 सो अगर आ नंबर यहाँ अ एक्स वैल्यू एस्टो 100 इज अ करेक्ट आंसर सो ऑप्शन 1 इज अ करेक्ट आंसर सो इत बेसिक कॉन्सेप्ट मेले सो प्रॉब्लम सॉल्व मारी इे ताकि प्रीवियस इयर क्वेश्चन बंद सॉल्व प्रैक्टिस ओके सो अंडरस्टैंड।